ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಬಿರಿಯಾನಿ ಮಸಾಲ ಪೌಡರ್ನ ಮನೆಯಲ್ಲೇ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಇದನ್ನು ಮಾಡಿ ನಾವು ಶೇಖರ ಮಾಡಿ ಇಟ್ಕೊಳ್ಬಹುದು ಗಾಳಿಯಾಡದ ಜಾರಿನಲ್ಲಿ. ಇದಕ್ಕೆ ಮೊದಲು ಕೆಲವೊಂದು ಸಾಮಗ್ರಿಗಳನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. 1/2 ಕಪ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೇನೆ. 1/2 ಟೇಬಲ್ ಸ್ಪೂನ್, ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಚಮಚ ಆಗುವಷ್ಟು ಬಡೆ ಸೋಪು, ಮತ್ತು 1/2 ಟೇಬಲ್ ಸ್ಪೂನ್ ಕಾಳುಮೆಣಸು, ಹಾಗೆಯೇ 2 ದೊಡ್ಡ ಚಮಚ 2 ಟೇಬಲ್ ಸ್ಪೂನ್ ಆಗುವಷ್ಟು ಶಾಹಿ ಜೀರಾ ಬೇಕಾಗ್ತದೆ. ಇವುಗಳನ್ನೆಲ್ಲ ಎಣ್ಣೆ ಹಾಕದೇ ಚೆನ್ನಾಗಿ ಹುರ್ಕೊಳ್ಬೇಕು. ಮತ್ತು ಹುರಿಯೋ ಮುಂಚೆ ನೀವು ಇದನ್ನ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಇನ್ನೂ ಗರಿ ಗರಿಯಾಗಿ ಇರ್ತದೆ. ಎಷ್ಟು ನಾವು ಅದನ್ನ ಗರಿಯಾಗಿ ಚೆನ್ನಾಗಿ ಹುರಿದುಕೊಂಡು ನಂತರ ಪುಡಿ ಮಾಡಿ ಇಟ್ಕೊಳ್ತೇವೆ ಅಷ್ಟು ಟೈಮ್ ಅದು ಕೆಡದೇ ಇರ್ತದೆ, ಹಾಳಾಗುವುದಿಲ್ಲ. ಮತ್ತು ನಾವು ಯಾವ ಜಾರ್ನಲ್ಲಿ ಹಾಕಿರ್ತೇವೆ ಅದು ಏರ್ ಟೈಟ್ ಜಾರ್ ಆಗಿರಬೇಕು, ಗಾಳಿ ಆಡಬಾರ್ದು. 1-2 ತಿಂಗಳು ಇಟ್ಕೊಳ್ಬಹುದು, ಆದ್ರೂ ಕೂಡ ಈ ತರ ಪುಡಿಗಳನ್ನ ಮಾಡುವಾಗ 1-2 ವಾರಕ್ಕಾಗುವಷ್ಟು ಮಾಡಿಕೊಂಡ್ರೆ ಫ್ಲೇವರ್ ಹಾಗೇನೆ ಉಳಿತದೆ, ಚೆನ್ನಾಗಿರ್ತದೆ. ಇದನ್ನ ಹುರಿದಿರೋ ಸಾಮಗ್ರಿಗಳನ್ನ ನಾನು ಮಿಕ್ಸಿ ಜಾರಿಗೆ ಹಾಕಿಡ್ತಾ ಇದ್ದೇನೆ. ಇದು ಸರಿಯಾಗಿ ತಣ್ಣಗಾಗಿದೆ, ತಣ್ಣಗಾದ ಮೇಲೆ ಇದನ್ನ ಹಾಕಿದ್ದೇನೆ. ಈಗ ಅದೇ ಪ್ಯಾನ್ ಅಲ್ಲಿ ಮತ್ತೆ ಪುನಃ 1/10 ಲವಂಗ ಹಾಕಿದ್ದೇನೆ. ಇದು ಪರಂಗಿ ಹೂ ಅಂತ ಕೂಡ ಹೇಳ್ತಾರೆ, ಸ್ಟಾರ್ ಎನಿಸ್ ಅಂತ. 2 ಹಾಕಿದ್ದೇನೆ, ಜಾವಿತ್ರಿ 2 ಹಾಕಿದ್ದೇನೆ. ಇದು ಚಕ್ಕೆ ಚೂರು 2 ಹಾಕಿದ್ದೇನೆ. ಮತ್ತೆ ಕಪ್ಪು ಏಲಕ್ಕಿ ಅಥವಾ ದೊಡ್ಡ ಏಲಕ್ಕಿ ಇರ್ತದಲ್ಲ ಅದೊಂದು 3 ಹಾಕಿದ್ದೇನೆ. ಇದು ಮರಾಠ ಮೊಗ್ಗು 1-2 ಹಾಕಿದ್ದೇನೆ. ಹಸಿರು ಏಲಕ್ಕಿ ಅಥವಾ ನಾವು ನಾರ್ಮಲಿ ಯೂಸ್ ಮಾಡ್ತೇವಲ್ಲ ಅದು 1/10 ಹಾಕಿದ್ದೇನೆ, ಸಣ್ಣ ಏಲಕ್ಕಿ. ಇವುಗಳೆಲ್ಲ ಬಿರಿಯಾನಿ ಮಸಾಲ ಪೌಡರ್ನಲ್ಲಿ ಹಾಕಲೇಬೇಕಾದಂಥ ಸಾಮಗ್ರಿಗಳು. ಇದಲ್ಲದೆ ದಗಡ್ ಫೂಲ್ ಅಂತ ಒಂದು ಬರ್ತದೆ, ಕಲ್ಲು ಹೂವು ಅಂತ ಹೇಳ್ತಾರೆ, ಅದನ್ನು ಕೂಡ ಹಾಕ್ಬೋದು. ಮತ್ತು ನಿಮಗೆ ಬೇರೆ ನೀವು ಗರಂ ಮಸಾಲ ಸಾಮಗ್ರಿಗಳು ಏನಾದರೂ ಇದ್ದರೆ 1-2 ಅದನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಹುರ್ಕೊಂಡು ಮಾಡ್ಬೋದು. ಬಟ್ ಬೇಸಿಕಲಿ ಇವಿಷ್ಟು ಸಾಮಗ್ರಿಗಳನ್ನು ಹಾಕಲೇಬೇಕು ಬಿರಿಯಾನಿ ಮಸಾಲ ಪೌಡರ್ನಲ್ಲಿ. ಅದನ್ನು ಕೂಡ ಹುರಿದಿರೋದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇದು ಜಾಯಿಕಾಯಿ 1/4 ಹಾಕ್ಕೊಂಡಿದ್ದೇನೆ. ಇದು ಪಲಾವ್ ಎಲೆ, 3 ಪಲಾವ್ ಎಲೆ ಹಾಕಿದ್ದೇನೆ. ನೀವು ಬೇಕಿದ್ರೆ 1 ಅಥವಾ 2 ಬ್ಯಾಡ್ಗಿ ಮೆಣಸಿನಕಾಯಿನ ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ಬಹುದು. ನಾನು ಹಾಕಲಿಲ್ಲ, ಯಾಕಂದ್ರೆ ಖಾರ ಇರೋದು ಬೇಡ ಅಂಥೇಳಿ. ಬಿರಿಯಾನಿ ಮಸಾಲ ಪೌಡರ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅದು ಗರಂ ಮಸಾಲ ಪುಡಿ ತರನೇ, ಸ್ವಲ್ಪ ಮಸಾಲೆಗಳು ಜಾಸ್ತಿ ಇರ್ತದೆ ಅಷ್ಟೇ. ಇದನ್ನ ಮಾಡಿ ನಾವು ಏರ್ಟೈಟ್ ಜಾರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಿಮಗೆ ಯಾವಾಗ ಬಿರಿಯಾನಿ ಮಾಡಬೇಕು ಅಂತ ಅನಿಸ್ತದೆ ಆವಾಗ ಹೋಮ್ ಮೇಡ್ ಬಿರಿಯಾನಿ ಮಸಾಲ ಪೌಡರ್ನ ಹಾಕಿ ಮಾಡ್ಕೊಳ್ಬಹುದು. ಇವತ್ತಿನ ಈ ರೆಸಿಪಿ ಹೋಮ್ ಮೇಡ್ ಬಿರಿಯಾನಿ ಮಸಾಲ ಪೌಡರ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವರಿಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.